ಬಟ್ಟೆಯ ಒಂದು ವಿಚಾರ, ಬಟ್ಟೆಯನ್ನು ಯಾವ ರೀತಿ ಮನೆಯಲ್ಲಿಡಬೇಕು, ಮಹಾಲಕ್ಷ್ಮಿಯ ಸಾನ್ನಿಧ್ಯ ನಮ್ಮ ಮನೆಯಲ್ಲಿರಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದೆ. ಹಾಗೆ ಬಹಳ ಮುಖ್ಯವಾಗಿ ಮನೆಯಲ್ಲಿ ಗೃಹಿಣಿಯರು, ಹೆಣ್ಣು ಮಕ್ಕಳು, ಇನ್ ಜನರಲ್ ಹೆಣ್ಣು ಮಕ್ಕಳು, ತಾಯಿ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಥವಾ ಅಕ್ಕ ತಂಗಿಯರಾಗಿರ್ಬಹುದು, ಅಥವಾ ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬಹುದು, ಇವರು ವಿಪರೀತವಾಗಿ ಅಳ್ತಾ ಇರ್ತಾರೆ, ವಿಪರೀತವಾಗಿ ಹಠ ಮಾಡ್ತಾ ಇರ್ತಾರೆ, ಅಥವಾ ಮನೆಯಲ್ಲಿ ಒಂದು ಸಾಮ್ಯತೆ, ಒಬ್ರಿಗೊಬ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಇರುವಂಥದ್ದು. ಹಾಗೆ ಹಲವಾರು ಮನೆಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಡೈವರ್ಸ್, ಹೆಣ್ಣು ಮಗಳು ಮದುವೆ ಮಾಡಿಕೊಡ್ತೀವಿ, ಲಕ್ಷ ಲಕ್ಷಗಳ ಖರ್ಚು ಮಾಡಿ ಮದುವೆ ಮಾಡ್ತೀವಿ, ಮದುವೆ ಮಾಡಿದ್ದಾದಮೇಲೆ ಕೆಲವೇ ದಿನಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಸರಿ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಅತ್ತೆ ಮನೆಯಲ್ಲಿ ಗಲಾಟೆ, ಹೆಣ್ಣು ಮಗಳು ಮನೆಗೆ ಬಂದು ವಾಪಸ್ ಕೂತ್ಕೊಂಡಿದ್ದಾಳೆ, ಹಾಗೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ, ಡೈವರ್ಸ್ ಆಗೋಗ್ತಾ ಇದೆ, ಎರಡನೇ ಮದುವೆ ಆಗತ್ತೆ, ಈ ರೀತಿಯಾದ ಒಂದು ವಿಚಾರಗಳನ್ನು ನಾವು ಈಗ ಜನರಲ್ಲಾಗಿ ಕೇಳ್ತಾ ಇದ್ದೀವಿ. ಮುಂಚೆ ಮದುವೆ ಅಂತ ತಕ್ಷಣ ಅದು ಒಂದು ರೀತಿಯಾದ ಸಂಸಾರ ಜೀವನದ ನಾಂದಿ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ವಿ. ಆ ಮದುವೆಯ ಒಂದು ಸಮಾರಂಭ, ಸಂಭ್ರಮ, 25 ವರ್ಷ ಕಳೀತು, 40 ವರ್ಷ ಕಳೀತು, 50 ವರ್ಷ ಕಳೀತು ಅಂತ ಸಂಭ್ರಮಾಚರಣೆಗಳನ್ನು ಮಾಡ್ತಾ ಇದ್ದಂತಹ ಕಾಲವನ್ನು ನಾವು ನೋಡ್ತಾ ಇದ್ವಿ. ಈಗಲೂ ನೋಡ್ತಾ ಇದ್ದೀವಿ, ನೋಡ್ತಾ ಇಲ್ಲ ಅಂತಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಗಳ ಮನೆಯಲ್ಲಿ ಸಮಸ್ಯೆ ಏನು ಅಂತಂದರೆ, ನನ್ನ ಹೆಣ್ಣುಮಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಜ್ಯೋತಿಷಶಾಸ್ತ್ರದಲ್ಲಿ ಹೇಳ್ತಾರೆ ಕುಜಗ್ರಹ ಮತ್ತು ಶುಕ್ರಗ್ರಹರ ಒಂದು ವಿಚಾರ ಅಂತ. ಇದು ಪೂರ್ವಾರ್ಜಿತವಾದ ಒಂದು ಸಮಸ್ಯೆಗೆ ಕಾರಣವಾಗುತ್ತೆ. ಹಿಂದಿನ ಜನ್ಮದಲ್ಲಿ ಈ ರೀತಿಯಾದ ಸಮಸ್ಯೆಗಳಾಗಿದ್ದರೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದರೆ, ನಮ್ಮ 3-4 ತಲೆಮಾರುಗಳ ಹಿಂದೆ ಅನೇಕ ವಿಚಾರಗಳು ನಡೆದಿರುತ್ತೆ, ಅದು ನಮಗೆ ಗೊತ್ತಿರೋದೇ ಇಲ್ಲ. ಏನು, ಯಾರೋ ಹೆಣ್ಣುಮಗಳು ವಿಪರೀತವಾಗಿ ನೊಂದು ಬೆಂದು ತನ್ನ ಜೀವನವನ್ನು ಕಳ್ಕೊಂಡಿರುವಂಥದ್ದು, 60 ವರ್ಷದ ಒಳಗೆ ಏನೋ ಒಂದು ಕಾಯಿಲೆ ಬಂದೋ, ಅಥವಾ ಇನ್ನೇನೋ ಒಂದು ಫ್ರಸ್ಟ್ರೇಷನ್, ವಿಪರೀತವಾದ ಅಸಮಾಧಾನದಿಂದ ಸಾವನ್ನಪ್ಪಿರೋವಂಥದ್ದು, ಹಾಗೆ ಮನೆಯಲ್ಲಿ ಇನ್ನೇನೋ ಸಮಸ್ಯೆ ಆಯಿತು ಅಂತ ಹೇಳಿ ನೇಣುಗಳು ಹಾಕ್ಕೊಂಡ್ಬಿಡೋದು, ಅಥವಾ ನೀರಲ್ಲಿ ಬಿದ್ದು ಸತ್ತು ಹೋಗೋದು, ಅಥವಾ ಬೆಂಕಿ ಅನಾಹುತದಲ್ಲಿ ಸತ್ತು ಹೋಗುವಂಥದ್ದು, ಇಂಥವೆಲ್ಲ ಆದಾಗ ಆ ಮನೆಯಲ್ಲಿ ಈ ಸ್ತ್ರೀ ಶಾಪ ಅನ್ನೋದು ಕಾಡೋಕ್ಕೆ ಶುರುವಾಗುತ್ತೆ. ಸ್ತ್ರೀ ಶಾಪದ ಸಂಕೇತವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಸಂಬಂಧವಾದ ಬಾಧೆಗಳು ಬರುವಂಥದ್ದು, ಅಬಾರ್ಷನ್ಗಳಾಗುವಂಥದ್ದು, ಹಾಗೆ ಮಕ್ಕಳ ಆದರೂ ಕೂಡ ಏನಾದರೂ ಒಂದು ವೈಕಲ್ಯತೆಗಳನ್ನು ಪಡ್ಕೊಳ್ಳೋವಂಥದ್ದು, ಅಥವಾ ಮಕ್ಕಳಾಗಿ ಚೆನ್ನಾಗಿದ್ದರೂ ಕೂಡ ಓದು ವಿದ್ಯೆಗಳಲ್ಲಿ ಗಮನ ಬರದೇ ಇರುವಂಥದ್ದು, ವಿಪರೀತವಾಗಿ ಅಳೋ ಅಂಥದ್ದು, ಚಂಡಿ ಹಿಡಿಯುವಂಥದ್ದು, ವಿಪರೀತ ಹಠ ಸ್ವಭಾವ, ನಾನು ಹೇಳಿದ್ದೇ ನಡೀಬೇಕು ಅನ್ನೋದು, ಈ ರೀತಿಯಾದ ಭಾವನೆಗಳು, ಈ ರೀತಿಯಾದ ಒಂದು ಮನಸ್ಸಿನ ಒಂದು ವಿಚಾರಗಳು ಏನು ಬರುತ್ತೆ, ಇವೆಲ್ಲವೂ ಸ್ತ್ರೀ ಶಾಪದ ಒಂದು ಸಂಕೇತವಾಗಿರುತ್ತೆ. ಅದಕ್ಕೆ ನಾನು ಸಾಕಷ್ಟು ರೆಮಿಡಿ ಕೂಡ ಹೇಳಿಕೊಡ್ತಾ ಬರ್ತಾ ಇದ್ದೆ. ಈ ಸ್ತ್ರೀ ಶಾಪದಲ್ಲಿ ಇನ್ನೊಂದು ಏನು ಬರುತ್ತೆ ಅಂತಂದರೆ, ಪಿತೃಗಳ ಶಾಪ ಅಂತ ಹೇಳಿ ಬರುತ್ತೆ. ಈ ಪಿತೃಗಳ ಶಾಪ ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಪೂರ್ವಜರು ಯಾರು ಹೋಗಿರ್ತಾರೆ ಅವರೆಲ್ಲರೂ ಕೂಡ ಪಿತೃಗಳೇ ನಮಗೆ. ನಮ್ಮ ತಂದೆ ತಾಯಿಯಿಂದ ಪ್ರಾರಂಭ ಆಗುತ್ತೆ ಪಿತೃಗಣ ಅಂತ ಹೇಳಿ. ಆ ಪಿತೃಗಳಿಗೆ ಅನೇಕ ವಿಧವಾದ ಒಂದು ವ್ಯವಸ್ಥೆಗಳಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.